ನಮಸ್ಕಾರ ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ ವಿಜಯಪುರದಲ್ಲಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಕೆರೂರು ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ಬಂಧಿತರಾಗಿರುವ ಆರೋಪಿಗಳನ್ನು ಭೇಟಿ ಮಾಡಿದ್ದಾರೆ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು ಕೆರೂರು ಕೋಮು ಗಲಭೆ ವಿಚಾರದ ಕುರಿತು ಪ್ರತಿಕ್ರಿಯೆ ನೀಡಿರುವ ಅವರು ಕೆರೂರು ಘಟನೆಯನ್ನು ನಾನು ಖಂಡಿಸುತ್ತೇನೆ ಒಬ್ಬ ಭಟ್ಕಳದ ಮಹಿಳೆ ಬುರ್ಖಾನಲ್ಲಿ ಚಾಕು ತಂದು ಇರಿದಿದ್ದಾಳೆ ಭಟ್ಕಳದ ಮೂಲಕ ಇಸ್ಲಾಮಿಕ ಮತಾಂಧತೆ ಹರಡ್ತಾ ಇದೆ ಎಂಬುದಕ್ಕೆ ಈ ಮಹಿಳೆಯ ಕುಕೃತ್ಯ ಸಾಕ್ಷಿಯಾಗಿದೆ ಅಷ್ಟೇ ಅಲ್ಲ ಭಟ್ಕಳದಲ್ಲಿ ಇನ್ನೂ ಭಯೋತ್ಪಾದನೆ ಜೀವಂತವಾಗಿದೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ಹಿಂದೂ ಹುಡುಗಿಯರನ್ನು ಚುಡಾಯಿಸುವುದನ್ನು ತಡೆಯಲು ಹೋದ ಸಂದರ್ಭದಲ್ಲಿ ನಡೆದ ಘಟನೆ ಇದಾಗಿದ್ದು ಹಿಂದೂ ಹುಡುಗಿಯರನ್ನು ಚುಡಾಯಿಸುವುದನ್ನು ತಡೆಯಲೇಬಾರದ ಹಿಂದೂ ಹುಡುಗಿಯರು ಮಹಿಳೆಯರ ರಕ್ಷಣೆ ನಮ್ಮ ಹೊಣೆಯಾಗಿದೆ ಹಿಂದೂ ಮಹಿಳೆಯರ ರಕ್ಷಣೆ ನಾವೇ ಮಾಡಬೇಕು ಅದು ನಮ್ಮ ಕರ್ತವ್ಯ ಕೂಡ ಆಗಿದೆ ಮುಸ್ಲಿಂ ಕಿಡಿಗೇಡಿಗಳ ಪುಂಡಾಟಿಕೆ ಇನ್ನು ಮುಂದೆ ನಡೆಯೋದಿಲ್ಲ ಮುಸ್ಲಿಂ ಗುಂಡಾಗಿರಿ ಇನ್ನೂ ನಡೆಯೋದಿಲ್ಲ ಹಿಂದೂ ಸಮಾಜ ಜಾಗೃತಿ ಅಂತ ಅವರು ಹೇಳಿದರು ಇನ್ನು ಚಾಕು ತಲ್ವಾರ್ ಹಿಡಿದು ಬರೋದಕ್ಕೆ ಇದು ತಾಲಿಬಾನ್ ಅಲ್ಲ ಇನ್ನು ಮುಂದೆ ನಿಮ್ಮ ಆಟ ನಡೆಯೋದಿಲ್ಲ ಅಂತ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಅವರು ಎಚ್ಚರಿಕೆಯನ್ನು ನೀಡಿದರು ಕೆರೂರ್ನಲ್ಲಿ ನಡೆದಂಥ ಮುಸ್ಲಿಮರ ಪುಂಡಾಟಿಕೆ ಹಿನ್ನೆಲೆಯಲ್ಲಿ ಕೆಲವೊಂದು ಜನ ಆಸ್ಪತ್ರೆಯಲ್ಲಿದ್ದಾರೆ ನಮ್ಮ ಹಿಂದೂ ಕಾರ್ಯಕರ್ತರು ಕೆಲವೊಂದು ಜನ ಜೈಲಲ್ಲಿದ್ದಾರೆ ಸೊ ಅವರ ಭೇಟಿಯಾಗೋಸ್ಕರ ನಾನು ವಿಜಯಪುರದ ಈ ಜೈಲಿನಲ್ಲಿ ಬಂದಿದ್ದೀನಿ ಸೊ ಅವ್ರನ್ನಷ್ಟು ಭೇಟಿಯಾಗಿ ಬಾಗಲಕೋಟೆ ಹೋಗ್ತಾ ಇದ್ದೀನಿ ಆ ನಡೆದಂಥ ಘಟನೆ ನಾನು ಖಂಡಿಸ್ತಾ ಇದ್ದೀನಿ ವಿರೋಧಿಸ್ತಾ ಇದ್ದೀನಿ ಒಬ್ಬ ಮಹಿಳೆ ಅದು ಕೂಡ ಭಟ್ಕಳದ ಮಹಿಳೆ ಅಂದರೆ ಭಟ್ಕಳದಲ್ಲಿ ಇನ್ನೂ ಭಟ್ಕಳದ ಮೂಲಕ ಇನ್ನೂ ಹೇಗೆ ಇಸ್ಲಾಮಿಕ್ ಮತಾಂಧತೆ ಹರಡ್ತಾ ಇದೆ ಅಂತನ್ನೋದಕ್ಕೆ ಈ ಕೆರೂರು ಆ ಮಹಿಳೆ ಚಾಕು ಹಾಕಿ ಬುರ್ಕಾದ ಒಳಗಡೆ ತೊಗೊಂಬಂದು ಹಾಕಿದ್ದಂಥ ಘಟನೆ ನೋಡಿದರೆ ಸೊ ಭಟ್ಕಳದಲ್ಲಿ ಇನ್ನೂ ಭಯೋತ್ಪಾದನೆಯ ಕುಕೃತ್ಯ ಇನ್ನೂ ಜೀವಂತವಾಗಿದೆ ಅಂತನ್ನೋದಕ್ಕೆ ಇದೊಂದು ಸಾಕ್ಷಿ ಇನ್ನು ಹಿಂದೂ ಹುಡುಗಿಯರನ್ನು ಚುಡಾಯಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದನ್ನು ತಡೆಯೋಕ್ಕೆ ಹೋದಂಥ ಸಂದರ್ಭದಲ್ಲಿ ಆದಂಥ ಗಲಾಟೆ ಹಾಗಾದರೆ ಹಿಂದೂ ಹುಡುಗಿಯರ ಚುಡಾಯಿಸೋದನ್ನು ನಿಲ್ಲಿಸಬಾರ್ದ ಅದನ್ನು ತಡಿಬಾರ್ದ ಹಿಂದೂ ಹುಡುಗಿಯರು ಅಥವಾ ಹಿಂದೂ ಮಹಿಳೆಯರ ರಕ್ಷಣೆಯ ಹೊಣೆ ನಮ್ಮದೇ ನಾವು ಮಾಡಬೇಕದನ್ನು ಸೊ ಅದನ್ನು ನಮ್ಮ ಕರ್ತವ್ಯ ಅದು ಈ ರೀತಿಯ ಮುಸ್ಲಿಂ ಕಿಡಿಗೇಡಿಗಳು ನಿಮ್ಮ ಪುಂಡಾಟಿಕೆ ನಿಮ್ಮ ಗುಂಡಾಗಿರಿ ಇನ್ನೂ ನಡೆಯುವುದಿಲ್ಲ ಹಿಂದೂ ಸಮಾಜ ಜಾಗೃತಿ ಆಗಿದೆ ಅಂತನ್ನುವಂಥದ್ದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಹುಷಾರಾಗಿರಿ ನಿಮ್ಮ ಪಾಡಿಗೆ ನೀವಿರಿ ಕೆಣಕುವಂಥ ಗಲಾಟೆ ಗಲಭೆ ಕೊಲೆ ಇನ್ನು ಮುಂದೆ ನಡೆಯುವುದಿಲ್ಲ ಇದಕ್ಕೆ ಹಿಂದೂ ಸಮಾಜ ಉತ್ತರ ಕೊಡುತ್ತೆ ಇನ್ಮೇಲೆ ಸೊ ಈ ದೇಶದಲ್ಲಿ ಸಂವಿಧಾನದ ಆಧಾರದ ಮೇಲೆ ನಡೀತಾ ಇದೆ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ರಚನೆ ಮಾಡಿದ್ದಾರೆ ನ್ಯಾಯಾಲಯ ಇದೆ ಪೊಲೀಸ್ ಸ್ಟೇಷನ್ ಇದೆ ಕಂಪ್ಲೇಂಟ್ ಕೊಡಿ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನೀವು ಧರಣಿ ಮಾಡಿ ಆದರೆ ಕೈಯಲ್ಲಿ ಚಾಕು ಅಥವಾ ತಲವಾರು ಹಿಡ್ಕೊಂಡು ಬರೋದಾದರೆ ಇದೇನು ತಾಲಿಬಾನ್ ಅಲ್ಲ ಇದು ಸೊ ಇನ್ನು ಮೇಲೆ ನಡೆಯುವುದಿಲ್ಲ ಇದು ಆಟ ಸೊ ಇನ್ನು ದಿನಗಳಲ್ಲಿ ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ ಹಿಂದೂ ಸಮಾಜ ಸಿದ್ಧ ಆಗಿದೆ ವರದಿ ಲಾಲ್ ಸಾಬ್ ಸವಾರ ಗೋಲ್ಡ್ ಮಹಾಯುದ್ಧ ನ್ಯೂಸ್ ವಿಜಯಪುರ